ಮ್ಯಾನ್ ಕ್ಯಾಂಡಿಡೇಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಮೀನಾ. ಚಕಚಕ ಅಂತ ಬಿಲ್ಡಿಂಗ್ ಹತ್ತೋ ದೇಸಿ ಸ್ಪೈಡರ್ ಮ್ಯಾನ್ ಮುಂಬೈ ದಕ್ಷಿಣ ಕ್ಷೇತ್ರದಿಂದ ಕಣಕ್ಕಿಳಿದ ಸ್ವತಂತ್ರ ಅಭ್ಯರ್ಥಿ. ಸ್ಪೈಡರ್ ಮ್ಯಾನ್ ಓಟ್ ಹೇಗೆ ಕೇಳ್ತಾನೆ ಅಂತ ಗೊತ್ತಾ? ಇದೇ ಹೊತ್ತಿನ ವಿಶೇಷ ಸ್ಪೈಡರ್ ಮ್ಯಾನ್ ಕ್ಯಾಂಡಿಡೇಟ್. ಮುಂಬೈನಲ್ಲೊಬ್ಬ ಸ್ಪೈಡರ್ ಮ್ಯಾನ್ ಇದ್ದಾನೆ. ಚಕಚಕ ಅಂತ ಬಿಲ್ಡಿಂಗ್ ಹತ್ತೋ ಈ ಸ್ಪೈಡರ್ ಮ್ಯಾನ್ ಈಗ 2014 ರ ಲೋಕಸಭಾ ಚುನಾವಣಾ ಅಭ್ಯರ್ಥಿ. ಯಾರವನು ಸ್ಪೈಡರ್ ಮ್ಯಾನ್? ಅವನು ಹೇಗೆ ಪ್ರಚಾರ ಮಾಡ್ತಾನೆ? ಇಲ್ಲಿದೆ ಡಿಫರೆಂಟ್ ಹೀರೋ ಒಬ್ಬ ಎಲೆಕ್ಷನ್ ಗೆ ನಿಂತ ಕಥೆ. ಚುನಾವಣಾ ಕಣಕ್ಕಿಳಿದ ದೇಸಿ ಸ್ಪೈಡರ್ ಮ್ಯಾನ್, ರಾಜಕೀಯ ಮಾಡಲು ಬಂದ ಹಾರುವ ಮನುಷ್ಯ ಗೌರವ್ ಶರ್ಮಾ, ಇಂಡಿಯನ್ ಸ್ಪೈಡರ್ ಮ್ಯಾನ್. ಇದೇ ಸ್ಪೈಡರ್ ಮ್ಯಾನ್ ಈಗ 2014 ರ ಚುನಾವಣಾ ಅಭ್ಯರ್ಥಿ. ಬಿಲ್ಡಿಂಗ್ ನಿಂದ ಬಿಲ್ಡಿಂಗ್ ಗೆ ಹಾರ್ತಾ ಜನರ ಮನಸ್ಸನ್ನ ಗೆದ್ದಿರೋ ಗೌರವ್ ಶರ್ಮಾ ರಾಜಕೀಯಕ್ಕಿಳಿದು ಎಂಪಿ ಆಗೋಕೆ ಹೊರಟಿದ್ದಾರೆ. ಅದು ಮುಂಬೈನಿಂದ. ಸ್ಪೈಡರ್ ಮ್ಯಾನ್ ತರ ವೇಷ ಹಾಕೊಂಡು ಪಕ್ಕ ಸ್ಪೈಡರ್ ಮ್ಯಾನ್ ತರಾನೇ ಜಿಗಿಯೋ ಗೌರವ್ ಶರ್ಮಾ ಮುಂಬೈ ದಕ್ಷಿಣ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆಗಿಳಿದಿದ್ದಾರೆ. ಅವರ ಪ್ರಚಾರದ ಉದ್ದೇಶ ಚೇಂಜ್ ಇಸ್ ಎವಿಡೆಂಟ್, ಅಂದ್ರೆ ಬದಲಾವಣೆಯೇ ಸಾಕ್ಷಿ. ಶ್ರೀಮಂತ ಕ್ಷೇತ್ರದಲ್ಲಿ ಸ್ಪೈಡರ್ ಮ್ಯಾನ್ ಕ್ಯಾಂಡಿಡೇಟ್. ಮುಂಬೈ ಸೌತ್ ದೇಶದಲ್ಲೇ ಅತ್ಯಂತ ಶ್ರೀಮಂತ ಲೋಕಸಭಾ ಕ್ಷೇತ್ರಗಳಿರೋ ಭಾಗ. ಅಂತಹ ಶ್ರೀಮಂತ ಭಾಗದಲ್ಲಿ ಗೌರವ್ ಶರ್ಮಾ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಿಂತಿರೋದು ಭಾರೀ ಕುತೂಹಲ ಮೂಡಿಸಿದೆ. ಸೂಪರ್ ಹೀರೋ ಗೌರವ್ ಶರ್ಮಾ ವಿರುದ್ಧ 4 ಜನ ಘಟಾನುಘಟಿ ಅಭ್ಯರ್ಥಿಗಳಿದ್ದಾರೆ. ಕಾಂಗ್ರೆಸ್ನ ಮಿಲಿಂದ್ ದಿಯೋರಾ, ಎಂಎನ್ಎಸ್ನಿಂದ ನಂದಗಾಂವ್ಕರ್, ಶಿವಸೇನಾದಿಂದ ಅರವಿಂದ್ ಸಾವಂತ್ ಮತ್ತು ಆಪ್ ಪಕ್ಷದಿಂದ ಮೀರಾ ಸನ್ಯಾಲ್ ಕಣಕ್ಕಿಳಿದಿದ್ದಾರೆ. ಇವರಿಗೆಲ್ಲ ಸೆಡ್ ಹೊಡೆಯೋದಿಕ್ಕಂತಾನೆ ಸ್ಪೈಡರ್ ಮ್ಯಾನ್ ಗೌರವ್ ಶರ್ಮಾ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತಿರೋದು. ಪ್ರಚಾರ ಹೇಗಿದೆ ಗೊತ್ತಾ? ಸ್ಪೈಡರ್ ಮ್ಯಾನ್ ಗೌರವ್ ಶರ್ಮಾಗೆ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲ ಸಖತ್ ಸಪೋರ್ಟ್ ಮಾಡ್ತಾ ಇದ್ದಾರಂತೆ. ಒಟ್ಟಿಗೆ ಸೇರಿ ಕ್ಯಾನ್ವಾಸ್ ಮಾಡ್ತಿದ್ದಾರಂತೆ. ಆದ್ರೆ ಗೌರವ್ ಶರ್ಮಾ ಎಲೆಕ್ಷನ್ ಪ್ರಚಾರ ಮಾಡೋದು ಹೇಗೆ ಗೊತ್ತಾ? ಸೀದಾ ಯಾವುದೋ ಬಿಲ್ಡಿಂಗ್ ನ ಹತ್ತಾನೆ, ಕಾಂಪೌಂಡ್ ಹಾರ್ತಾನೆ. ನಾನು ಗೌರವ್ ಶರ್ಮಾ, ಸ್ಪೈಡರ್ ಮ್ಯಾನ್, ನನಗೆ ನಿಮ್ಮ ಮತ ಕೊಡಿ ಅಂತ ಕೇಳ್ತಾನೆ. ಇದ್ದಕ್ಕಿದ್ದಂತೆ ಕಿಟಕಿಯಿಂದ ಕಿಟಕಿಗೆ ಹಾರಿ ಓಟ್ ಕೇಳುವಾಗ ಕೆಲವರು ಯಾರೋ ಕಳ್ಳ ಇರಬೇಕು ಅಂತ ಗಾಬರಿ ಬಿದ್ದಿದ್ದು ಇದೆ. ಆದ್ರೆ ಗೌರವ್ ಶರ್ಮಾ ತಾನು ಯಾರು ಅಂತ ಮೊದಲು ಹೇಳಿ ಆಮೇಲೆ ಓಟ್ ಕೇಳ್ತಾನೆ. ಹೀಗಾಗಿ ಮುಂಬೈ ಸೌತ್ ನಲ್ಲಿ ಸ್ಪೈಡರ್ ಮ್ಯಾನ್ ಗೌರವ್ ಶರ್ಮಾ ಅತ್ಯಂತ ಆಕರ್ಷಕ ಅಭ್ಯರ್ಥಿ ಎನಿಸಿದ್ದಾನೆ. ಇಷ್ಟಕ್ಕೂ ಸ್ಪೈಡರ್ ಮ್ಯಾನ್ ಗೌರವ್ ಶರ್ಮಾನಿಗೆ ಯಾಕೆ ಓಟ್ ಕೊಡಬೇಕು ಅಂತಂದ್ರೆ, ನಾನು ಮುಂಬೈ ಸೌತ್ ನಲ್ಲಿರೋ ಹಳೆ ಬಿಲ್ಡಿಂಗ್ ಗಳ ಪುನರ್ನವೀಕರಣಕ್ಕಾಗಿ ಹೋರಾಡ್ತೇನೆ, ಮುಂಬೈ ಸೌತ್ ಅನ್ನ ಅಭಿವೃದ್ಧಿ ಮಾಡ್ತೇನೆ ಅಂತಾನೆ. ಸ್ಪೈಡರ್ ಮ್ಯಾನ್ ಅಂದ್ರೆ ಮಕ್ಕಳಿಗೆ ಫುಲ್ ಖುಷ್. ಗೌರವ್
ಶರ್ಮಾ ಪ್ರಚಾರದ ವೈಖರಿಯೇ ವಿಚಿತ್ರವಾಗಿದೆ. ಮೊದಲೇ ಹೇಳಿದ ಹಾಗೆ ಗೌರವ್ ಎಲ್ಲೆಂದರಲ್ಲಿ ಬಿಲ್ಡಿಂಗ್ ಹತ್ತಿ ಪ್ರಚಾರ ಮಾಡೋದನ್ನ ನೋಡೋದಿಕ್ಕೆ ಜನ ನಿಂತಿದ್ದಾರೆ. ಮಕ್ಕಳಿಗಂತೂ ಸಖತ್ ಖುಷಿ. ಹೇಳಿ ಕೇಳಿ ಸ್ಪೈಡರ್ ಮ್ಯಾನ್ ಅಂದ್ರೇನೆ ಮಕ್ಕಳಿಗೆ ಖುಷಿ. ಅದರಲ್ಲೂ ರಿಯಲ್ ಆಗಿ ಸ್ಪೈಡರ್ ಮ್ಯಾನ್ ಕಣ್ಮುಂದೆ ಇದ್ದಾನೆ ಅಂತಂದ್ರೆ ಖುಷಿ ಇಲ್ಲದೆ ಇರುತ್ತಾ? ಇಂಡಿಯನ್ ಸ್ಪೈಡರ್ ಮ್ಯಾನ್ ಗೌರವ್ ಶ್ರೀನಿವಾಸ್ ಶರ್ಮಾ ಮುಂಬೈ ಉತ್ತರ ಕ್ಷೇತ್ರದಲ್ಲಿ ಆಕರ್ಷಕ ವ್ಯಕ್ತಿಯಾಗಿದ್ದಾನೆ. ಆದರೆ ಗೌರವ್ ಶರ್ಮಾನ ಬ್ಯಾಕ್ ಗ್ರೌಂಡ್ ಏನು? ಆತನಿಗೆ ಜಸ್ಟ್ ಬಿಲ್ಡಿಂಗ್ ಹತ್ತೋದೇ ಕೆಲಸನ? ಗೌರವ್ ಶರ್ಮಾ ಏನು ಸಾಧನೆ ಮಾಡಿದ್ದಾನೆ ಅಂತ ನೋಡಿದ್ರೆ ಅದೆಲ್ಲ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಸೌತ್ ಕ್ಷೇತ್ರದಿಂದ ಲೋಕಸಭಾ ಅಭ್ಯರ್ಥಿಯಾಗಿ ಸ್ಪರ್ಧೆಗಿಳಿದಿರೋ ಸ್ಪೈಡರ್ ಮ್ಯಾನ್ ಗೌರವ್ ಶರ್ಮಾ ಮೂಲತಃ ಏನ್ ಕೆಲಸ ಮಾಡಿಕೊಂಡಿದ್ದಾನೆ, ಆತನ ಸಾಧನೆ ಏನು, ಬನ್ನಿ ನೋಡೋಣ. ದೇಸಿ ಸ್ಪೈಡರ್ ಮ್ಯಾನ್ ಮಾಡಿರೋ ಸಾಧನೆ ಏನು, ಸ್ಪೈಡರ್ ಮ್ಯಾನ್ ನ ಭವಿಷ್ಯದ ಆಸೆ ಏನು ಗೊತ್ತಾ? ಸೌತ್ ಕ್ಷೇತ್ರದಿಂದ ಲೋಕಸಭಾ ಚುನಾವಣೆಯ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರೋ ದೇಸಿ ಸ್ಪೈಡರ್ ಮ್ಯಾನ್ ಗೌರವ್ ಶರ್ಮಾ ಬಿಲ್ಡಿಂಗ್ ಗಳನ್ನ ಚಕಚಕ ಅಂತ ಹತ್ತಬಲ್ಲ. ಅದಕ್ಕೆ ಅವನಿಗೆ ಯಾವುದೇ ಸಪೋರ್ಟ್ ಬೇಕಾಗಿಲ್ಲ. ಬೇಕಾದ್ರೆ ನೋಡಿ ಗೌರವ್ ಹೇಗೆ ಬಿಲ್ಡಿಂಗ್ ಹತ್ತಾನೆ ಅಂತ. ಗಗನಚುಂಬಿ ಕಟ್ಟಡವನ್ನೇ ಹತ್ತಿದ್ದ ಸ್ಪೈಡರ್ ಮ್ಯಾನ್ ಗೌರವ್ ಶರ್ಮಾ ಮುಂಬೈನ ಹಲವು ಗಗನಚುಂಬಿ ಕಟ್ಟಡಗಳನ್ನ ಹತ್ತಿದ್ದಾನೆ. ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ದಾಖಲೆ ಕೂಡ ಮಾಡಿದ್ದಾನೆ. ನಾನಾ ಚೌಕ್ ನಲ್ಲಿರೋ ಮುಂಬೈನ ಅತಿ ಎತ್ತರದ ಬಿಲ್ಡಿಂಗ್ ಗಳಲ್ಲಿ ಒಂದಾದ ಶ್ರೀಪತಿ ಆರ್ಕೇಡ್ ನ ಗೌರವ್ ಶರ್ಮಾ ಹತ್ತಿ ರೆಕಾರ್ಡ್ ಮಾಡಿದ್ದಾನೆ. ಚೌಕ್ನಲ್ಲಿರೋ ಶ್ರೀಪತಿ ಆರ್ಕೇಡ್ 45 ಅಂತಸ್ತಿನ ಬಿಲ್ಡಿಂಗ್. ಈ ಬಿಲ್ಡಿಂಗ್ ಅನ್ನ ದೇಸಿ ಸ್ಪೈಡರ್ ಮ್ಯಾನ್ ಗೌರವ್ ಶರ್ಮಾ ಕೇವಲ 19:04 ನಲ್ಲಿ ಹತ್ತಿ ದಾಖಲೆ ಮಾಡಿದ್ದ. ಈ ದಾಖಲೆಯನ್ನ ಗೌರವ್ ಶರ್ಮಾ ಮುಂಬೈ ಉಗ್ರರ ದಾಳಿಯಲ್ಲಿ ಮಡಿದವರಿಗೆ ಅರ್ಪಿಸಿದ್ದ. ಅಷ್ಟೇ ಅಲ್ಲ, 240 ಅಡಿ ಎತ್ತರದ ದರ್ಶನ್ ಹೈಟ್ಸ್ ಬಿಲ್ಡಿಂಗ್ ಅನ್ನ ಗೌರವ್ ಶರ್ಮಾ ಕೇವಲ 10:11 ನಲ್ಲಿ ಹತ್ತಿದ್ದ. ಹತ್ತೋದಕ್ಕೆ ಬಳಸಿದ್ದು ಕೇವಲ ಚಿಮಿನಿಯನ್ನ. ಈತ ಬ್ಲಾಕ್ ಬೆಲ್ಟ್ ಕ್ಯಾಂಡಿಡೇಟ್. ಆಕ್ಚುಲಿ ಗೌರವ್ ಶರ್ಮಾ ಮಾರ್ಷಲ್ ಆರ್ಟ್ ಕಲಾವಿದ, ಜೂಡೋನಲ್ಲಿ ಬ್ಲಾಕ್ ಬೆಲ್ಟ್ ತೆಗೆದುಕೊಂಡಿದ್ದಾನೆ. ಅಷ್ಟೇ ಅಲ್ಲ, ಶರ್ಮಾ ಜಿಎಸ್ಎಲ್ಎಸ್ ಅನ್ನೋ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಕೂಡ ಸ್ಥಾಪನೆ ಮಾಡಿದ್ದಾನೆ. ಈ ಇನ್ಸ್ಟಿಟ್ಯೂಟ್ ನಲ್ಲಿ ಯುವಕರಿಗೆ ಸ್ಪೋರ್ಟ್ಸ್ ಮತ್ತು ಹಲವು ಸ್ಟಂಟ್ ಗಳನ್ನ ಹೇಳಿಕೊಡ್ತಾನಂತೆ. ಅಷ್ಟೇ ಅಲ್ಲ, ಕ್ರೀಡೆಯನ್ನ ಅಪಾರವಾಗಿ ಪ್ರೀತಿಸೋ ಗೌರವ್ ಶರ್ಮಾ ರಾಕ್ ಕ್ಲೈಂಬಿಂಗ್ ನಲ್ಲೂ ಕೂಡ ಫೇಮಸ್. ಹಾಗಾಗಿ ಮುಂಬೈ ಸೌತ್ ನಲ್ಲಿ ಫೇಮಸ್ ಫಿಗರ್ ಈ ಸ್ಪೈಡರ್ ಮ್ಯಾನ್. ಎಲೆಕ್ಷನ್ ಗೆ ನಿಂತಿರೋದು ಅದೇ ಕಾರಣಕ್ಕೆ. ಯಾರು ಗೊತ್ತಾ? ಇಷ್ಟೆಲ್ಲಾ ಸಾಧನೆ ಮಾಡಿರೋ ಇಂಡಿಯನ್ ಸ್ಪೈಡರ್ ಮ್ಯಾನ್ ಗೌರವ್ ಶರ್ಮಾಗೆ ಸ್ಫೂರ್ತಿಯಾಗಿರೋದು ರಿಯಲ್ ಸ್ಪೈಡರ್ ಮ್ಯಾನ್ ಅಲನ್ ರಾಬರ್ಟ್ ಅಂತೆ. ಅಲನ್ ರಾಬರ್ಟ್ ಗೌರವ್ ಶರ್ಮಾ ರೀತಿಯೇ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನ ಏರಬಲ್ಲ ವೀರ.
ಹಾಗೆ ಜಗತ್ತಿನ ಅತ್ಯಂತ ಎತ್ತರದ ಬಿಲ್ಡಿಂಗ್ ಗಳಲ್ಲಿ ಒಂದಾದ 830 ಮೀಟರ್ ಎತ್ತರವಿರೋ ದುಬೈನ ಬುರ್ಜ್ ಖಲೀಫಾ ಬಿಲ್ಡಿಂಗ್ ಹತ್ತೋ ಆಸೆ 2015 ನೇ ಇಸವಿಗೆ ಅದನ್ನ ಹತ್ತೋ ಪ್ಲಾನ್ ಮಾಡ್ಕೊಂಡಿದ್ದಾನೆ ಗೌರವ್ ಸಾಧನೆ ಮಾಡಿರೋ ಆಕರ್ಷಕ ವ್ಯಕ್ತಿತ್ವ ಹೊಂದಿರೋ 32 ವರ್ಷದ ಮಾಜಿ ಪೊಲೀಸ್ ಟ್ರೈನರ್ ಗೌರವ್ ಶ್ರೀನಿವಾಸ್ ಶರ್ಮಾ ಮುಂಬೈ ಸೌತ್ ಕ್ಷೇತ್ರದಿಂದ ಇಂಡಿಪೆಂಡೆಂಟ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರೋದು ಸಹಜವಾಗಿ ಅಲ್ಲಿ ಕುತೂಹಲ ಮೂಡಿಸಿದೆ ಜನ ಒಮ್ಮೆ ಗೌರವ್ ಶರ್ಮಾನತ್ತ ತಿರುಗಿ ನೋಡುವಂತೆ ಮಾಡಿದೆ ಯಾಕಂದ್ರೆ ಶರ್ಮಾ ರಸ್ತೆ ಮೇಲಿದ್ದಕ್ಕಿಂತ ಸ್ಪೈಡರ್ಮ್ಯಾನ್ ಅವತಾರದಲ್ಲಿ ಬಿಲ್ಡಿಂಗ್ ಮೇಲೆ ಪ್ರಚಾರ ಮಾಡುತ್ತಿರೋದೇ ಜಾಸ್ತಿ ಮ್ಯಾನ್ ಅವತಾರದಲ್ಲಿ ಮುಂಬೈ ಸೌತ್ ಕ್ಷೇತ್ರದಿಂದ ಮತ ಕೇಳ್ತಿರೋ ಗೌರವ್ ಶರ್ಮಾ ಈಗ ಆ ಭಾಗದ ಮೇಜರ್ ಅಟ್ರಾಕ್ಷನ್ ಆದ್ರೆ ಘಟಾನುಘಟಿ ಇತರೆ ಪಕ್ಷದ ಅಭ್ಯರ್ಥಿಗಳ ನಡುವೆ ಗೌರವ್ ಶರ್ಮಾನಿಗೆ ಮತದಾರ ಹೇಗೆ ಸ್ಪಂದಿಸ್ತಾನೆ ಅನ್ನೋ ಕುತೂಹಲ ಅಂತೂ ಇದ್ದೇ ಇದೆ ಇದೇ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ 9